ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಟೆಕ್ ವರ್ಲ್ಡ್ ಪ್ರಣಿಕಾ ನಮ್ಮ ಮತ್ತೊಂದು ಕಡೆಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ಹಾಗೂ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ನೀಡತಕ್ಕಂಥ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಬಿಗ್ ಅಪ್ಡೇಟ್ ಅಂತಲೇ ಇದ್ದೀನಿ ನಿಮ್ಮ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋ ದಿನಾಂಕವನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಕೊಡವಡಿಸಿದರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ತಪ್ತಾಡೋನ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆ ಶೇಕಡ ನೂರಷ್ಟು ಅಂಕ ಪಡೆದಿರ್ತಕ್ಕಂಥ ಶಾಲೆಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಅಂತೇಳಿ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ರಾಜ್ಯ ಮಟ್ಟದ ಪ್ರತಿಭಾನ್ವೇಷ ಪರೀಕ್ಷೆಯಲ್ಲಿ ಎರಡು ಸಾವಿರ ರೂಪಾಯಿ ಅಂತೇಳಿ ಆಯ್ಕೆ ಆಗುವಂಥ ವಿದ್ಯಾರ್ಥಿ ಎರಡು ಸಾವಿರ ರೂಪಾಯಿ ಕೂಡ ಸ್ಕಾಲರ್ಶಿಪ್ ನೀಡ್ತಾರೆ ಮತ್ತು ಅದರ ಜೊತೆಗೆ ಏನು ಪ್ರಥಮ ದರ್ಜೆಯಲ್ಲಿ ಪ್ರ ಫಸ್ಟ್ ಕ್ಲಾಸಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಅವರ ಕೋರ್ಸ್ಗೆ ಅನುಗುಣವಾಗಿ ವಿಧಿವ ಸ್ಕಾಲರ್ಶಿಪ್ನು ಕೂಡ ನೀಡ್ತಾ ಹೋಗ್ತಾರೆ ಸೊ ಅಂಥ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಪ್ಪಾ ಅಂದರೆ ಅರ್ಜಿ ಸಲ್ಕೋ ದಿನಾಂಕವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲಿ ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನಿದು ಮಾಹಿತಿ ಯಾವಾಗಿನ ಮಟ್ಟ ಎಕ್ಸ್ಟೆಂಡ್ ಮಾಡಿದರೆ ಏನೋ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಏನಪ್ಪ ಅಂದರೆ ಶಿಕ್ಷಕರ ಕಲ್ಯಾಣ ನಿಧಿ ಅಂತ ಏನಿದೆ ಅಲ್ಲ ಇದು ರಾಷ್ಟ್ರೀಯ ಶಿಕ್ಷಕ ಕಲ್ಯಾಣ ಪ್ರತಿಷ್ಠಾಪನೆ ವತಿಯಿಂದ ಹತ್ತೊಂಬತ್ತು ಅರವತ್ತೇಳು ಪ ಇದೇನಪ್ಪ ಅಂದರೆ ಜಾರಿಗೆ ಬಂದಿದ್ದು ಇಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕ ಕಲ್ಯಾಣ ನಿಧಿಯನ್ನು ಸ್ಥಾಪನೆ ಮಾಡಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಯನ್ನು ಮಾಡೋದು ಇದರ ಮಹತ್ವದ ಕೆಲಸ ಇದೆ ಏನಪ್ಪ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರ ವಿದ್ಯಾರ್ಥಿ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇದರಲ್ಲಿ ನೀಡ್ತಾ ಹೋಗ್ತಾರೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಅಫಿಷಿಯಲಾಗಿ ನೋಡೋದಾದ್ರೆ ನೀವು ನೋಡಿ ಫ್ರೆಂಡ್ಸ್ ಹತ್ತು ಸಾವಿರ ರೂಪಾಯಿ ಕೂಡ ಉಚಿತ ಸ್ಕಾಲರ್ಶಿಪ್ನ ಪಡುವಂಥ ಒಂದು ಶಿಕ್ಷಕ ಕಲ್ಯಾಣ ನಿಧಿ ವತಿಯಿಂದ ನಡೆತಕ್ಕಂಥ ಸ್ಕಾಲರ್ಶಿಪ್ಗೆ ಇಪ್ಪತ್ತೆರಡು ಇಪ್ಪತ್ತ್ ಸಾಲ ಸಾಲಿನ ಶಿಕ್ಷಕರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಅರ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಕರೆದಿದ್ದರು ಆ ದಿನಾಂಕವನ್ನು ವಿಸ್ತರಣೆ ಮಾಡಿ ಆಫೀಷಿಯಲ್ ಕೂಡ ಓಡಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರಾಗಿ ಮೆಣಸಿಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಆಜೀವ ಸದಸ್ಯತ್ವ ಸದಸ್ಯತೆ ಪಡೆಯುವ ಹಾಗೂ ನವೀಕರಿಸಲು ಆನ್ಲೈನ್ ತಂತ್ರಾಶಯವನ್ನು ಬಳಸಲಾಗುತ್ತಿದ್ದು ಹೊಸ ಆಜೀವ ಸದಸ್ಯತ್ವ ಕಾರ್ಡ್ ಅಂದರೆ ಲೈಫ್ ಟೈಮ್ ಏನು ಮೆಂಬರ್ಶಿಪ್ ಕಾರ್ಡ್ ಪಡೆದ ನಂತರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಉನ್ನತ ವ್ಯಾಸಂಗಕ್ಕೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಅವಕಾಶ ಕಲ್ಪಿಸಲಾಗಿದೆ ಹಾಗೆ ಕೆಲವೊಂದು ಶಿಕ್ಷಕರು ಏನಪ್ಪ ಅಂದರೆ ಲೈಫ್ ಟೈಮ್ ಮೆಂಬರ್ಶಿಪ್ ಕಾರ್ಡ್ನ ಪಡೆಯೋದ್ರಲ್ಲಿ ಇವರು ಕೂಡ ಏನಪ್ಪ ಅಂದರೆ ವಿಳಂಬ ಆಗಿರೋದ್ರಿಂದ ಹಾಗೂ ಸಾಧ್ಯವಾಗುತ್ತಿರುವ ಕಾರಣವನ್ನು ಇಟ್ಕೊಂಡು ಶಿಕ್ಷಕರ ಹಿತದೃಷ್ಟಿಯಿಂದ ಅರ್ಜಿ ಸಲ್ಲಿಸೋ ದಿನಾಂಕವನ್ನು ಮತ್ತು ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಪಡೆಯುವಂಥ ದಿನಾಂಕವನ್ನು ಕೂಡ ಅಂದರೆ ವಿಸ್ತರಣೆ ಮಾಡಿ ಅದರ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸೋ ದಿನಾಂಕವನ್ನು ಆಗಿ ಏನಪ್ಪ ಅಂದರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಕೂಡ ವಿಸ್ತರಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಈ ದಿನಾಂಕದವರೆಗೆ ಬಂದಂಥ ಅರ್ಜಿಗಳನ್ನು ಮಾತ್ರ ಸ್ವೀಕರಿಸಲಾಗುವುದು ನಂತರ ಯಾವುದೇ ಕಾರಣ ಕೂಡ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ ಉಪನಿರ್ದೇಶಕರು ಪ್ರವಾಧಕರುಗಳು ಏನಪ್ಪ ಅಂದರೆ ಅಫೀಷಿಯಲಾಗಿ ಎಲ್ಲ ಮಾಹಿತಿಯನ್ನು ಕೂಡ ಬಿಟ್ಟೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅದರ ಜೊತೆಗೆ ಶಿಕ್ಷಕರು ಏನು ಶಿಕ್ಷಕ ಕಲ್ಯಾಣ ಪ್ರತಿಷ್ಠಾಪನದ ಮೆಂಬರ್ಶಿಪ್ ಆಗಿದ್ದಾರೆ ಅಂಥವ್ರ ಮಕ್ಕಳು ಅರ್ಜಿ ಸಲ್ಲಿಸಲಿಕ್ಕೆ ಇವತ್ತು ಅಫಿಷಿಯಲ್ ಆರ್ಡರ್ ಕೂಡ ಬಿಟ್ಕೊಟ್ಟಿದ್ದಾರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಹಾಗಾಗಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಮೂರರವರೆಗೆ ಯಾರು ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಅಮೌಂಟ್ ಕೊಟ್ಟು ಕೂಡ ಪಡ್ಕೊಳ್ಳಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ತಿಳ್ಕೊಡ್ತಾ ಇದೀನಿ ಸೊ ಹಾಗಾಗಿ ಈ ವಿಡಿಯೋ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ